ಶ್ರೀ ಗುರುಭ್ಯೋ ನಮಃ ಹರೇ ಹೇ ಓಂ ಶ್ರೀಮತೇ ರಾಮಾನುಜಾಯ ನಮಃ. ಈ ದಿನ ಹನುಮ ಜಯಂತಿ ಪ್ರಯುಕ್ತ ಶ್ರೀ ಸ್ವಾಮಿಯವರಿಗೆ ದ್ವಿದಿನ ಸಂಕಲ್ಪದ ಪ್ರಕಾರವಾಗಿ ನಿನ್ನೆ ಸಂಜೆ ಅಭಿಷೇಕವಾಗಿದೆ. ಮತ್ತು ಬೆಳಗ್ಗೆ ಪ್ರಾತಃ ಕಾಲ ಸುಪ್ರಭಾತ ಸೇವೆ, ಆರಾಧನೆಗಳು, ಅಭಿಷೇಕ ಎಲ್ಲವೂ ಕೂಡ ನಡೆದಿದೆ. ಭಗವಂತನಿಗೆ ಸೇವಾ ಕೈಂಕರ್ಯಗಳೆಲ್ಲ ನಡೆದಿದೆ. ಭಕ್ತ ಮಹಾಶಯರೆಲ್ಲರೂ ಕೂಡ ಬಂದು ಸ್ವಾಮಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ. ಮಾರುತಿ ಸೇವಾನಗರ, ಜೈ ಭಾರತ್ ನಗರ ಮತ್ತು ಜೀವನಹಳ್ಳಿಯ ಗ್ರಾಮಸ್ಥರ ಎಲ್ಲರೂ ಕೂಡ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಪ್ರತಿ ವರ್ಷವೂ ಕೂಡ ಹನುಮ ಜಯಂತಿ ಬಹಳ ವಿಜೃಂಭಣೆಯಿಂದ ನಡೀತಾ ಇರುತ್ತೆ. ಶ್ರೀರಾಮನವಮಿ ಮತ್ತು ಹನುಮ ಜಯಂತಿ ಎರಡೂ ಕೂಡ ವಿಶೇಷವಾಗಿ ನಡೆಯುತ್ತೆ. ಮತ್ತು ಇಲ್ಲಿ ಸಂಜೀವಿನಿ ಆಂಜನೇಯ ಸ್ವಾಮಿ ಅಂತ ಇಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಈ ಭಗವಂತ. ಪ್ರತಿ ಮಂಗಳವಾರ ಮತ್ತು ಪ್ರತಿ ಶನಿವಾರ ಇಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಭಕ್ತಾದಿಗಳೆಲ್ಲರೂ ಕೂಡ ವಿಶೇಷವಾಗಿ ಬೆಣ್ಣೆ ಅಲಂಕಾರ ಮಾಡಿಸ್ತಾರೆ. ಎಲೆಹಾರ ಮತ್ತು ಉದ್ದಿನ ವಡೆ ಸೇವೆಗಳು ಇಲ್ಲಿ ಪ್ರತಿ ಶನಿವಾರ ಮತ್ತು ಮಂಗಳವಾರ ನಡೆಯುತ್ತೆ. ಭಕ್ತಾದಿಗಳೆಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಭಗವಂತನನ್ನು ದರ್ಶನವನ್ನು ಮಾಡಿ ತೀರ್ಥ ಪ್ರಸಾದವನ್ನು ತಗೊಂಡು ಭಗವಂತನ ಆಶೀರ್ವಾದನ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಈ ದಿನವೂ ಕೂಡ ಹನುಮ ಜಯಂತಿ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಅಲಂಕಾರ ನಡೆದಿರುತ್ತೆ. ಮತ್ತು ಭಕ್ತಾದಿಗಳೆಲ್ಲರೂ ಕೂಡ ಬೆಳಗ್ಗೆಯಿಂದ ಬಂದು ದರ್ಶನವನ್ನು ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಏನು, ನಾವು ಈಗ ಭಾರತ ದೇಶದಲ್ಲಿ ಕೊರೋನಾ ಎಂಬ ರೋಗ ಪೀಡಿತವಾಗಿದೆ, ಬಾಧೆ ನಮಗೆಲ್ಲರಿಗೂ ಬಾಧಿಸ್ತಾ ಇದೆ. ಅದೆಲ್ಲವೂ ಕೂಡ ಶೀಘ್ರವಾಗಿ ನಿವಾರಣೆಯಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ನಾವೆಲ್ಲರೂ ಕೂಡ ಭಗವಂತ ಭಾರತ ದೇಶಾದ್ಯಂತ ಎಲ್ಲ ಜನರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಆರೋಗ್ಯವಂತರಾಗಿ ಬಾಳಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀವಿ. ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಜೈ.